ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಆಲ್ರೆಡಿ ನಿಮ್ಮ ಜೊತೆ ಕಿಚನ್ ಟಿಪ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಇವತ್ತು ನಾನು ಪೂಜಾ ರೂಮ್ಗೆ ಸಂಬಂಧಪಟ್ಟಂತಹ, ಅಂದರೆ ಪೂಜಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಈ ಟಿಪ್ಸ್ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಒಂದೊಂದಾಗಿ ಯಾವ್ಯಾವ ಟಿಪ್ಸ್ ಅಂತ ನೋಡೋಣ. ನೋಡಿ, ಮೊದಲನೇ ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಕರ್ಪೂರನ ಒಂದು ಡಬ್ಬ ಅಂತ ತಂದಿಟ್ಟೇ ಇಟ್ಟಿರ್ತೀವಿ ಮನೆಯಲ್ಲಿ. ಒಂದೇ ಸಾರಿ ಅಂತೂ ಖಾಲಿ ಆಗೋದೇ ಇಲ್ಲ. ತುಂಬ ದಿವಸ ಇಟ್ಟಾಗ ಏನಾಗುತ್ತೆ ಅಂದರೆ ಕರ್ಪೂರ ಬರ್ತಾ ಬರ್ತಾ ಒಂಥರ ಕರಗ್ದಂಗೆ ಆಗುತ್ತೆ ಡಬ್ಬಾದಲ್ಲೇ. ನಿಮಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಫಸ್ಟ್ ತಂದಾಗ ಇರುವಂತಹ ಕರ್ಪೂರದ ಒಂದು ಗಾತ್ರ ಅದು ಬರ್ತಾ ಬರ್ತಾ ತುಂಬ ಒಂಥರ ಕರಗ್ದಂಗೆ ಅನಿಸ್ತಾ ಇರುತ್ತೆ. ಅದು ಎಷ್ಟೇ ದಿವಸ ಆದರೂ ಕೂಡ ಕರಗಬಾರ್ದು, ಅದೇ ಥರ ಇರಬೇಕು ಅಂತ ಅಂದರೆ, ಇದರಲ್ಲಿ ನಾನು ನೋಡಿ 5 ಮೆಣಸು ಹಾಕಿದ್ದೀನಿ. ಇದರಲ್ಲಿ 4-5 ಮೆಣಸನ್ನು ಹಾಕೋದ್ರಿಂದ ಕರ್ಪೂರ ಯಾವುದೇ ಕಾರಣಕ್ಕೂ ಕರಗ್ದಂಗೆ ಅನಿಸಲ್ಲ. ನಾವು ಫಸ್ಟ್ ತಂದಾಗ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ. ಇದು ನನ್ನ ಮೊದಲನೇ ಟಿಪ್. ಹಾಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನೋಡಿ, ನಾವು ಈಗ ಅರಿಶಿನ ಕುಂಕುಮನ ಯಾವುದೇ ಪೂಜೆಗಾಗಲಿ ಫಂಕ್ಷನ್ಗಾಗಲಿ ಒಂದು ಸ್ವಲ್ಪ ಜಾಸ್ತಿ ತಂದು ಇಟ್ಟಿರ್ತೀವಿ ಅಂಥ ಟೈಮಲ್ಲಿ ಅದು ಕೂಡ ಮಿಕ್ಕುತ್ತೆ. ಮಿಕ್ಕಿದಾಗ ನಾವು ಈ ಥರ ಡಬ್ಬಾದಲ್ಲಿ ಅಥವಾ ಒಂದು ಕವರಲ್ಲಿ ಹಾಕಿಟ್ಬಿಡ್ತೀವಿ. ಬಟ್ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಒಂದು 4-5 ತಿಂಗಳಿಗೆ ಒಂಥರ ಗಂಟು ಕಟ್ಟಿದಂಗೆ ಆಗುತ್ತೆ, ಬೇಗ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಒಂದೊಂದು ಡಬ್ಬಾದಲ್ಲೂ, ಅಂದರೆ ಅರಿಶಿನದಲ್ಲಿ ಒಂದು, ಕುಂಕುಮದಲ್ಲಿ ಒಂದೊಂದು ಡಬ್ಬಾದಲ್ಲೂ ಕೂಡ ಒಂದೊಂದು ಕರ್ಪೂರನ ಹಾಕಿ ಇಡೋದ್ರಿಂದ ಅರಿಶಿನ ಕುಂಕುಮ ಯಾವುದೇ ಕಾರಣಕ್ಕೂ ಕೆಡಲ್ಲ. ಎಷ್ಟು ದಿವಸ ಬೇಕಾದರೂ ನಾವು ಆರಾಮಾಗಿ ಇಟ್ಕೋಬೋದು. ನೋಡಿ, ನಾನು ಯಾವಾಗಲೂ ಅರಿಶಿನ ಮತ್ತು ಕುಂಕುಮದಲ್ಲಿ ಈ ಥರ ಒಂದೊಂದು ಕರ್ಪೂರನ ಹಾಕಿ ಇಟ್ಟಿರ್ತೀನಿ. ಹಾಗಾಗಿ ಎಷ್ಟೇ ದಿವಸ ಆದರೂ ಕೂಡ ಅರಿಶಿನ ಕುಂಕುಮ ಹಾಳಾಗೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ, ನೋಡಿ, ನಾವು ಡೈಲಿ ಉದ್ಕಡ್ಡಿ ಹಚ್ತಾ ಇರ್ತೀವಿ. ಒಂದೊಂದು ಸಾರಿ ಬೇಗ ಬೇಗ ಉರಿದು ಹೋಗ್ಬಿಡುತ್ತೆ, ಒಂದೊಂದು ಸಾರಿ ಅರ್ಧಕ್ಕೆ ನಿಂತು ಬಿಡುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ಇದನ್ನು ನೀರಲ್ಲಿ ಅದ್ದಿ ನಾವು ಉದ್ಕಡ್ಡಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ಉದ್ಕಡ್ಡಿ ತುಂಬ ಹೊತ್ತು ಉರಿಯುತ್ತೆ, ಅರ್ಧಕ್ಕೆ ನಿಲ್ಲೋದಿಲ್ಲ. ಮತ್ತು ತುಂಬ ಹೊತ್ತು ಉರಿಯೋದ್ರಿಂದ ಮನೆಯಲ್ಲಿ ಒಂಥರ ಅದರ ಪರಿಮಳನೂ ಚೆನ್ನಾಗಿ ಬರುತ್ತೆ. ಈ ಟಿಪ್ಪನ್ನು ಕೂಡ ನಾನು ಡೈಲಿ ರುಟೀನಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಇದು ಆಲ್ರೆಡಿ ಗೊತ್ತಿರ್ಬೋದು ಕೆಲವೊಬ್ಬರಿಗೆ, ಗೊತ್ತಿಲ್ಲ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಡೈಲಿ ದೀಪ ಹಚ್ತಾ ಇರ್ತೀವಿ, ಆದರೆ ದೀಪದಲ್ಲಿ ಎಣ್ಣೆ ಇದ್ದರೂ ಕೂಡ ದೀಪ ಅರ್ಧದಲ್ಲೇ ಆರು ಹೋಗಿರುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ದೀಪ ತುಂಬ ಹೊತ್ತು ಚೆನ್ನಾಗಿ ಉರಿಬೇಕು ಶಾಂತವಾಗಿ ಅಂತ ಅಂದರೆ, ನೋಡಿ, ಇದು ಈ ಥರ ಎಣ್ಣೆ ಡಬ್ಬಾದಲ್ಲಿ 1 ಅಥವಾ 2 ಕರ್ಪೂರನ ಈ ಥರ ಪುಡಿ ಮಾಡಿ ಹಾಕಬೇಕು. ನೋಡಿ, ಈ ಥರ ಪುಡಿ ಮಾಡಿ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ, ದೀಪ ತುಂಬ ಹೊತ್ತು ಉರಿಯೋದ್ರ ಜೊತೆಗೆ ಏನಾಗುತ್ತೆ, ಕರ್ಪೂರದ ಒಂದು ಸುವಾಸನೆಯೂ ತುಂಬ ಚೆನ್ನಾಗಿ ಬರುತ್ತೆ. ಇದರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಕಾಮನ್ ಆಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪಾತ್ರೆ ತೊಳೆಯೋಕ್ಕೆ ಈ ಥರ ವಿಮ್ ಡ್ರಾಪ್ನ ಯೂಸ್ ಮಾಡೇ ಮಾಡ್ತಿರ್ತಾರೆ. ಸುಮ್ಮನೆ ಬಿಸಾಡೋದ್ರ ಬದಲು ಅದರಲ್ಲಿ ಈ ಥರ ಎಣ್ಣೆ ಹಾಕಿ ಇಟ್ಕೊಂಡ್ರೆ 1 ಡ್ರಾಪ್ ಕೂಡ ಆಚೆ ಈಚೆ ಬೀಳಲ್ಲ. ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗೋಗಿ ಬಂತು. ಇದುವರೆಗೂ ಕೂಡ ಒಂದು ಚೂರು ಜಿಡ್ಡಾಗಿಲ್ಲ. ಆರಾಮಾಗಿ ಇದರಲ್ಲಿ ನಾವು ದೀಪದೆಣ್ಣೆನ ಯೂಸ್ ಮಾಡ್ಕೋಬೋದು. ಈ ಟಿಪ್ಪನ್ನು ಆಲ್ರೆಡಿ ಕೆಲವೊಬ್ಬರು ಫಾಲೋ ಮಾಡ್ತಿರ್ತಾರೆ. ಗೊತ್ತಿಲ್ಲದೇ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ನಿಮ್ಮ ಜೊತೆ ಈ ಟಿಪ್ಪನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಡೈಲಿ ದೀಪ ಹಚ್ತೀವಿ, ಅದೇ ಟೈಮಲ್ಲಿ ನಾವು ಬತ್ತಿ ಹಾಕ್ಕೊಂಡು ಕೂತ್ಕೊಂಡಾಗ ಒಂದೊಂದು ಸಾರಿ ಸರಿಯಾಗಿ ಅದು ಎಣ್ಣೆ ಹೀರ್ಕೊಳ್ಳಲ್ಲ, ದೀಪ ಅರ್ಧದಲ್ಲೇ ನಿಂತ್ಕೊಳ್ಳುತ್ತೆ. ಕೆಲವೊಂದು ಸಾರಿ ಬತ್ತಿ ಹಾಕಿ ದೀಪ ಹಚ್ಚೋಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅಂಥ ಟೈಮಲ್ಲಿ ನೋಡಿ, 1 ವಾರಕ್ಕಾಗುವಷ್ಟು ಈ ಥರ ಬತ್ತಿನ ನಾವು ತೊಗೊಂಡು ಅದು ಎಷ್ಟು ಬೇಕೋ, ಅದು ಎಷ್ಟು ಹೀರ್ಕೊಳ್ಳುತ್ತೋ ಎಣ್ಣೆನ ಅಷ್ಟೇ ಎಣ್ಣೆ ಹಾಕ್ಕೊಂಡು ನೋಡಿ, ನಾವು ಈ ಥರ ಇಟ್ಕೊಂಡ್ರೆ ನೋಡಿ, ಅದೆಷ್ಟು ಹೀರ್ಕೊಳ್ಳುತ್ತೋ ಅಷ್ಟೇ ಎಣ್ಣೆ ಹಾಕ್ಕೋಬೇಕು. ಈ ಥರ ಎಲ್ಲ ಅದನ್ನು ಎಣ್ಣೆಯಲ್ಲೆಲ್ಲ ಡಿಪ್ ಮಾಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಅದನ್ನು ನಾವು ಇಟ್ಕೊಂಡ್ರೆ ವಾರಗಂಟ್ಲೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ದೀಪ ಹಚ್ಕೋಬೋದು. ಯಾಕಂದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಾವು ದೀಪ ಹಚ್ಚೋವಾಗ ಅದು ಎಣ್ಣೆ ಸರಿಯಾಗಿ ಹೀರ್ಕೊಳ್ಳಲ್ಲ, ಒಂದೊಂದು ಸಾರಿ ದೀಪ ಹತ್ತಲ್ಲ ಸರಿಯಾಗಿ, ತುಂಬಾ ಟೈಮ್ ಬೇಕಾಗುತ್ತೆ. ನಾವು ಆರಾಮಾಗಿ ಈ ಥರ ಮಾಡಿ ಇಟ್ಕೊಂಡ್ರೆ ವಾರಗಂಟ್ಲೆ ಅಥವಾ ನಿಮಗೆ 15 ದಿವಸ ಬೇಕಾದರೂ ಈ ಥರ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸಡನ್ನಾಗಿ ದೀಪ ಹಚ್ಕೋಬೋದು. ದೀಪನೂ ಚೆನ್ನಾಗಿ ಉರಿಯುತ್ತೆ, ತುಂಬ ಹೊತ್ತು ಉರಿಯುತ್ತೆ. ಇದನ್ನು ಕೂಡ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಇನ್ನೊಂದು ಟಿಪ್ ಏನಂದರೆ, ನಾವು ದೇವ್ರ ಮನೇನ ಸಪ್ರೇಟಾಗಿ ನೆಲ ಒರೆಸ್ಬೇಕು, ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ನಾವು ಮನೆಯಲ್ಲಿ ಗುಡಿಸೋ ಪೊರಕೆನ ದೇವ್ರ ಮನೆಯಲ್ಲಿ ಗುಡಿಸ್ಬಾರ್ದು. ನಾವು ದೇವ್ರ ಮನೆ ನೆಲ ಒರೆಸುವಾಗ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಒರೆಸಿದ್ರೆ ಒಳ್ಳೆಯದು, ಯಾಕಂದರೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಕಲ್ಲುಪ್ಪು ಇಲ್ಲ ಅಂದರೆ ನೀವು ಒಂದೆರಡು ಕರ್ಪೂರ ಹಾಕಿ ಒರೆಸಿದ್ರೂ ತುಂಬ ಒಳ್ಳೆಯದು. ಇದರಿಂದ ಪಾಸಿಟಿವ್ ಎನರ್ಜಿ ಮನೇಲಿ ತುಂಬಿರುತ್ತೆ ಅಂತ ಹೇಳ್ಬೋದು. ಹಾಗೆ ಲಾಸ್ಟ್ ಟಿಪ್ ಹೇಳ್ತಾ ಇದ್ದೀನಿ, ನೋಡಿ, ಕಲ್ಲುಪ್ಪನ್ನು ಈ ಥರ ಗಾಜಿನ ಡಬ್ಬಾದಲ್ಲಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕದು ಗಾಜಿನ ಡಬ್ಬ ಇದ್ದೇ ಇರುತ್ತೆ ಕಾಮನ್ ಆಗಿ,
ಈ ತರ ಗಾಜಿನ ಡಬ್ಬದಲ್ಲಿ ಕಲ್ಲುಪ್ಪನ್ನು ಹಾಕಿ ಮೂರಿಂದ ನಾಲ್ಕು ಲವಂಗನ ಹಾಕಬೇಕು. ನೋಡಿ ಈ ತರ ಲವಂಗ ಹಾಕಿ ಈ ಡಬ್ಬನ ನಾವು ದೇವರ ಮನೆ ಮೂಲೆಯಲ್ಲಿ ಇಡಬೇಕು. ಅಂದ್ರೆ ನಾವು ದೇವರ ಮನೆ ಬಾಗಿಲ ಹಿಂದೆ ಇಡಬಹುದು, ಇಲ್ಲ ಅಂದ್ರೆ ನೀವು ದೇವರ ಮನೆ ಡ್ರಾಯರ್ ಇರುತ್ತಲ್ಲ ಅದರಲ್ಲಿ ಮೂಲೆಯಲ್ಲಿ ಇಟ್ರೂ ಒಳ್ಳೆಯದು. ಇದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲ್ಲ, ಎಲ್ಲ ಇದ್ರೂ ಕೂಡ ಏನು ಇಲ್ಲ ಅನ್ನೋ ತರ ಅನಿಸ್ತಾ ಇರುತ್ತೆ. ಮನೆಯಲ್ಲಿ ಒಂಥರ ಯಾವಾಗ್ಲೂ ಗೊಂದಲ, ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅಂತ ಒಂದು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನ ನಾನು ತುಂಬಾ ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ನನಗೆ ಈ ಟಿಪ್ಪನ್ನ ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ರು. ಈ ಉಪ್ಪನ್ನ ನೀವು ಅಮಾವಾಸ್ಯೆಗೆ ಒಂದು ಸಾರಿ ಚೇಂಜ್ ಮಾಡಿ ಸೇಮ್ ಕಲ್ಲುಪ್ಪು ಹಾಕಬೇಕು, ಮತ್ತೆ ಮೂರಿಂದ ನಾಲ್ಕು ಲವಂಗ ಹಾಕಿ ಅದೇ ಜಾಗದಲ್ಲಿ ಇಡೋದ್ರಿಂದ ಮನೆಯಲ್ಲಿ ಬರ್ತಾ ಬರ್ತಾ ನೆಮ್ಮದಿ ಸುಖ ಶಾಂತಿ ಎಲ್ಲ ಬರುತ್ತೆ. ಮನೆಯಲ್ಲಿ ಎಷ್ಟು ಐಶ್ವರ್ಯ ಇದೆ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿ ಇದೆ ಅನ್ನೋದು ಮುಖ್ಯ. ಸೊ ಇದನ್ನ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಕಲಹ ಅಶಾಂತಿ ಎಲ್ಲ ದೂರ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿನ ಮನೇಲಿ ತಂದ್ಕೊಡುತ್ತೆ, ಹಾಗೆ ನೆಗೆಟಿವ್ ಎನರ್ಜಿನ ಇದು ದೂರ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಕೆಲವೊಂದು ಟಿಪ್ಸ್ ಇದ್ರಲ್ಲಿ ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲೇ ಇರೋದನ್ನ ನಿಮ್ಗೆ ಯೂಸ್ ಆಗ್ಲಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.